ಎಸ್, ಇದು ಕಾಂಗ್ರೆಸ್ ಪಾಡದಲ್ಲಿ ಆಗ್ತಾ ಇರುವಂತಹ ಟಿಕೆಟ್ ಫೈಟ್. ಇನ್ನು ಬಿಜೆಪಿಯಲ್ಲಿ ಏನಾಗ್ತಾ ಇದೆ, ಅಲ್ಲೂ ಕೂಡ ಟಿಕೆಟ್ ದಂಗಲ್ ಭಾರಿ ಜೋರಾಗಿದೆ. ಚುನಾವಣೆಯ ಹೊತ್ತಲ್ಲಿ ಕಮಲ ಪಾಳೆಯದಲ್ಲಿ, ಅದರಲ್ಲೂ ತುಮಕೂರು ಬಿಜೆಪಿಯಲ್ಲಿ ಟಿಕೆಟ್ ಗುದ್ದಾಟ ಮುಂದುವರೆದಿದೆ. ತುಮಕೂರು ಬಿಜೆಪಿಯಲ್ಲಿ ಪರ ವಿರೋಧದ ವಾಕ್ಸಮರ, ಬಿಜೆಪಿಯೊಳಗೆ ನಡೀತಾ ಇರುವಂತಹ ಪರ ವಿರೋಧದ ವಾಕ್ಸಮರ ಇದು. ಒಂದು ಕಡೆ ಸೋಮಣ್ಣ ಭಾರಿ ಆಕ್ಟಿವ್ ಆಗಿದ್ದಾರೆ, ಅವರ ಪರ ಹಾಲಿ ಸಂಸದ ಬಸವರಾಜು ಲಾಬಿ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಮುದ್ದಹನುಮೇಗೌಡರ ಪರ ಶಾಸಕ ಸುರೇಶ್ ಗೌಡ ಲಾಬಿ ಮಾಡ್ತಾ ಇದ್ದಾರೆ. ಇದರ ನಡುವೆ ನಾನು ಟಿಕೆಟ್ ಆಕಾಂಕ್ಷಿ ಅಂತ ಹೇಳ್ತಾ ಇರೋದು ಮಾಧುಸ್ವಾಮಿ, ಅವರಿಗೂ ಕೂಡ ಸುರೇಶ್ ಗೌಡ ಡಿಚ್ಚಿ ಹೊಡಿತಾ ಇದ್ದಾರೆ. ಈ ರೀತಿಯಲ್ಲಿ ಬಿಜೆಪಿ ಪಾಳೆಯದಲ್ಲಿ ತುಮಕೂರಿನಲ್ಲಿ ಪರ ವಿರೋಧದ ಸಮರ ಜೋರಾಗಿದೆ. ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಬೆಳೀತಾ ಇದೆ. ಒಬ್ಬರ ಮೇಲೊಬ್ಬರು ಹೇಳಿಕೆ ಪ್ರತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಮಾಜಿ ಸಚಿವ ಮಾಧುಸ್ವಾಮಿ ಬಿಜೆಪಿ ಬಾವುಟವನ್ನೇ ಕಟ್ಟಿಲ್ಲ, ಮಾಜಿ ಸಚಿವ ಮಾಧುಸ್ವಾಮಿ ಮಾತನಾಡ್ತಾ ಇರೋದು ಸರಿಯಲ್ಲ, ತುಮಕೂರು ಕ್ಷೇತ್ರಕ್ಕೆ ಮುದ್ದಹನುಮೇಗೌಡರೇ ಬೆಸ್ಟ್ ಎನ್ನುವುದು ಶಾಸಕ ಸುರೇಶ್ ಗೌಡರ ವಾದ. ಮತ್ತೊಂದು ಕಡೆ ಸೋಮಣ್ಣ ಪರ ಹಾಲಿ ಸಂಸದರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಬಿಜೆಪಿ ಈಗ ಸುರೇಶ್ ಗೌಡರು ಕೊಟ್ಟಂತಹ ಹೇಳಿಕೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ಕಮಲ ಪಾಳೆಯದಲ್ಲಿ ಟಿಕೆಟ್ ದಂಗಲ್ ನಡೀತಾ ಇರುವಂತಹ ವಿಚಾರಕ್ಕೆ ತುಮಕೂರು ಬಿಜೆಪಿಯಲ್ಲಿ ಮುದ್ದ ಹನುಮೇಗೌಡರ ಪರವಾಗಿ ಶಾಸಕ ಸುರೇಶ್ ಗೌಡ ಲಾಬಿ ಮಾಡ್ತಾ ಇದ್ದಾರೆ. ತುಮಕೂರು ಲೋಕ ಟಿಕೆಟ್ ಆಕಾಂಕ್ಷಿಗಳ ವಿರುದ್ಧ ಸುರೇಶ್ ಗೌಡ ಗರಂ ಆಗಿದ್ದಾರೆ. ಸಂಸದ ಬಸವರಾಜು ಯಾರೋ ಒಬ್ಬರನ್ನ ಹಿಡ್ಕೊಂಡು ಓಡಬಾರದು, ಮಾಜಿ ಸಚಿವ ಮಾಧುಸ್ವಾಮಿ ಬಿಜೆಪಿ ಬಾವುಟವೇ ಕಟ್ಟಿಲ್ಲ, ಬಿಜೆಪಿ ಹೈಕಮಾಂಡ್ ನಾಯಕರು ಸರ್ವೆ ಮಾಡಿಸಿ ಟಿಕೆಟ್ ಕೊಡ್ತಾರೆ, ಮಾಜಿ ಸಚಿವ ಮಾಧುಸ್ವಾಮಿ ಮಾತನಾಡ್ತಾ ಇರೋದು ಸರಿಯಲ್ಲ, ನಾನು ಟಿಕೆಟ್ ಆಕಾಂಕ್ಷಿ ಅಂತ ಮಾಧುಸ್ವಾಮಿ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ರು ಅದಕ್ಕೆ ಸುರೇಶ್ ಗೌಡ ಕೌಂಟರ್ ಕೊಟ್ಟಿದ್ದಾರೆ. ಮಾತಾಡೋಕೆ ಯಾರಿಗೂ ಹಕ್ಕಿಲ್ಲ. ಮಾಧುಸ್ವಾಮಿ ಅವರು ಹೊರಗಡೆ ಅಂತ ಗೊಂದಲ ಇಡುವಂಥದ್ದು ಅವ್ರಿಗೆ ಯಾರು ಕೂಡ ಹೇಳಿಲ್ಲ. ಅವ್ರಿಗೇನು, ಅವರೇನು ರಾಜ್ಯ ಅಧ್ಯಕ್ಷರಲ್ಲ. ಇಟ್ಸ್ ವೆರಿ ಕ್ಲಿಯರ್, ಅವರ ಅಭಿಪ್ರಾಯ ಅವ್ರು ಹೇಳಿರ್ಬೋದು, ಅಷ್ಟು ಬಿಟ್ಟರೆ ಪಾರ್ಟಿ ಈಸ್ ಎ ಸುಪ್ರೀಂ. ಇವತ್ತು ಮಾಧುಸ್ವಾಮಿ ಅವರು ಎಲ್ಲಿದ್ದರು, ಅವರು ಯಾವ ಪಾರ್ಟಿಲಿದ್ದರು, ಅವರು ಹೋಸ್ಟೆಲ್ಲಿ KGPಯಿಂದ ನಿಂತಿದ್ರು, ನೆಕ್ಸ್ಟ್ ಪಾರ್ಟಿ ಟಿಕೆಟ್ ಕೊಡ್ತು ಅವ್ರಿಗೆ. ಕಿರಣ್ ಕುಮಾರ್ ಅವ್ರನ್ನ ಕಳ್ಕೊಂಡು ಟಿಕೆಟ್ ಕೊಟ್ಟು ನಾವು ಮಂತ್ರಿ ಮಾಡೋದು, ಪಕ್ಷ ನಿರ್ಧಾರ ಮಾಡಿದ್ಕೆ ಅವ್ರು ಮಂತ್ರಿ ಆದ್ರೆ ಇಲ್ಲಿ ಅವರೇ ನಮ್ಮ ಪಾರ್ಟಿಯನ್ನು ಯಾವುದು ಬಾವುಟ ಕಟ್ಟಿರಲಿಲ್ಲ ಬಿಜೆಪಿಲಿ, ಗೊತ್ತಿಲ್ಲ ನಿಮಗೆ. ಅಲ್ಲ, ಅನಗತ್ಯವಾಗಿ ಮಾಡ್ತಾರೋ ಇಲ್ಲ ವೈಯಕ್ತಿಕವಾಗಿ ಮಾಡ್ತಾರೋ ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ಆದರೆ ಆಸೆ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ, ಒಬ್ಬ ಶಾಸಕನಾಗಿ ನಾನು ಎಲ್ಲ ಇಲ್ಲಿ ಜಿಲ್ಲೆಯಲ್ಲಿರೋರಿಗೆ ವಿನಂತಿ ಮಾಡೋದಿಷ್ಟೇ, ಯಾವುದೇ ಒಡಕು ಮಾತುಗಳನ್ನು ಯಾರು ಆಡಬಾರ್ದು. ಪಕ್ಷ ಇವತ್ತು ಅಮಿತ್ ಶಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಸ್ಟ್ರಾಂಗ್ ಇರೋ ಕ್ಯಾಂಡಿಡೇಟ್ನೇ 28 ಕ್ಷೇತ್ರದಲ್ಲೂ ನಾವು ಆಗ್ತೇವೆ ಅಂತೇಳಿ. ಅಲೈಯನ್ಸ್ ಇರ್ಬೋದು, ಪಾರ್ಟ್ನರ್ಗಿರ್ಬೋದು, ಎಲ್ಲರೂ ವಿಶ್ವಾಸ ತಗೊಂಡು ದೇ ವಿಲ್ ಪುಟ್ ಎ ವೆರಿ ಸ್ಟ್ರಾಂಗ್ ಕ್ಯಾಂಡಿಡೇಟ್. ಅದರಿಂದ ನಮ್ಗೆ ನಂಬಿಕೆ ಇದೆ ಪಾರ್ಟಿ ಮೇಲೆ ಗೆಲ್ಲೋಂಥ ಕ್ಯಾಂಡಿಡೇಟ್ಗೆ ಇಲ್ಲಿ ಕೊಡ್ತಾರೆ ಅನ್ನೋದು ನಂಬಿಕೆ ಇದೆ. ಖಂಡಿತ ಸರಿಗಿಲ್ಲ, ಬೇರೆ ಬೇರೆ ಮಾತುಗಳನ್ನು ಯಾರೂ ಮಾತಾಡಬಾರ್ದು ಪಾರ್ಟಿಯಲ್ಲಿ. ಬಸವರಾಜ್ ಅವರು ಕೂಡ ಯಾರನ್ನೊಬ್ಬರು ಹಿಡ್ಕೊಂಡು ಓಡಾಡಬಾರ್ದು, ಮಾಧುಸ್ವಾಮಿ ಅವರು ಏನು ಮಾತಾಡಬಾರ್ದು. ಪಕ್ಷ ಸರ್ವೆ ಮಾಡ್ತಾ ಇದೆ, ಯಾರು ಗೆಲ್ತಾರೆ ಅವ್ರು ಕೊಡ್ತಾರೆ, ಅದಕ್ಕೆಲ್ಲರೂ ಭದ್ರಾಗಿರ್ಬೇಕು ನಾವು. ಸೋಮಣ್ಣ ಅವರು ಏನು, ಅವರೇನೋ JDS ಅವರು ಅಲ್ಲ, ಅವರು ಇಲ್ಲ ಕಾಂಗ್ರೆಸ್ನವ್ರು ಅಲ್ವಲ್ಲ ಸೋಮಣ್ಣ ಅವರು. ಸೋಮಣ್ಣ ಇಸ್ ಅವರ್ ಪಾರ್ಟಿ ಮ್ಯಾನ್. ಅವ್ರು ಇಲ್ಲಿ ಮದುವೆಗೆ ಬಂದಾಗ ಹೋಗಿದ್ದೀನಿ ತಪ್ಪ, ಅವ್ರಿಗೆ ನಾನು ಪಾರ್ಲಿಮೆಂಟ್ ಟಿಕೆಟ್ ಕೊಡಿ ಅಂತ ಎಲ್ಲರೂ ಹೇಳಿದ್ದೀನ, ಏನು ಹೇಳಿದ್ವಲ್ಲ ನಾನು. ಪಕ್ಷ ಆಶೀರ್ವಾದ ಕೊಡಿಸ್ತಾ ಇದ್ರಿ? ಖಂಡಿತ ಇಲ್ಲ ನೋಡಿ, ಇದು ರಾಜ್ಯದವ್ರು ಬಿಟ್ಟಿದ್ದಂಥ ವಿಷಯ ಅಲ್ಲ, ಇದು ಹೈಕಮಾಂಡ್ ನಿರ್ಧಾರ ಮಾಡುವಂಥ ವಿಷಯ. ಟಿಕೆಟ್ ವಿಷಯದಲ್ಲಿ ಯಾವುದೇ ಒಡಕಿಲ್ಲ ನಮ್ಮಲ್ಲಿ, ಯಾರಿಗೆ ಟಿಕೆಟ್ ಕೊಟ್ಟು. ಸೋಮಣ್ಣ ಅವರು ಹೋದ ಬಾರಿ ಇನ್ಚಾರ್ಜ್ ಆಗಿದ್ದರು ನಮ್ಮ ತುಮಕೂರಿಗೆ, JDS ಮತ್ತು ಕಾಂಗ್ರೆಸ್ ಇದ್ದಂಥ ಸಂದರ್ಭದಲ್ಲಿ 2019 ಚುನಾವಣೆಯಲ್ಲಿ ಅವ್ರನ್ನ ಇನ್ಚಾರ್ಜ್ ಮಾಡಿದರು, ಭಾರತೀಯ ಜನತಾ ಪಕ್ಷದಿಂದ ಇಲ್ಲಿ ತುಮಕೂರು ಜಿಲ್ಲೆಗೆ ಉಸ್ತುವಾರಿ ಮಾಡಿದರು. ಆ ಸಂದರ್ಭದಲ್ಲಿ ಅವ್ರಿಗೆ ಇಲ್ಲಿ ಸಂಪರ್ಕ ಇತ್ತು, ಅದರಿಂದ ಅವ್ರು ಹೋರಾಡ್ತಾ ಇದ್ದಾರೆ ಅಷ್ಟೇ. ಅವ್ರು ಆಗಲೇ ಹೇಳಿದಾರಲ್ಲ, ನನಗೆ ಪಾರ್ಲಿಮೆಂಟ್ ಟಿಕೆಟ್ ಬೇಡ, ನಾನು 3 ಪಾರ್ಲಿಮೆಂಟ್ ಸೆಗ್ಮೆಂಟ್ ಕೊಡಿ ನಾನು ಗೆಲ್ಸ್ಕೊಂಬರ್ತೀನಿ ಅಂತ, ಅದರಿಂದ ಅವ್ರು ಓಡಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷ ಯಾರಿಗಾರು ಟಿಕೆಟ್ ಕೊಡಲಿ, ನಾವು ತುಮಕೂರು ಜಿಲ್ಲೆಯಿಂದ ಗೆಲ್ಸ್ ಕಳಿಸ್ತೇವೆ. ಸೋಮಣ್ಣನಾರು ಬರಲಿ, ಮಾಧುಸ್ವಾಮಿ ಯಾರು ಬರಲಿ, ಯಬ್ಬಾಕರವಿ ಬರಲಿ, ಹುಲಿ ನಾಯಕ್ ಬರಲಿ, ಯಾರು ಬೇಕಾದ್ರೂ ಬರ್ಬೋದು, ಮುದ್ದನ್ಮೇಗೌಡರು ಬೇಕಾದ್ರೂ ಬರಲಿ, ಯಾರೇ ಬಂದರೂ ಪಾರ್ಟಿ ಯಾರನ್ನ ಘೋಷಣೆ ಮಾಡುತ್ತೋ, ಪಾರ್ಟಿ ಯಾರು ಟಿಕೆಟ್ ಕೊಡುತ್ತೋ, ಹೊರಗಡೆಯವರೋ ಒಳಗಡೆಯವರೋ ಯಾರೇ ಇರ್ಬೋದು, ಯಾರು ಬಂದರೂ ಕೂಡ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ತುಮಕೂರು. ಇಲ್ಲ ನಮಗೇನು, ಅವ್ರೇನು ಇನ್ನು ಕಾಂಗ್ರೆಸ್ ಸೇರಿಲ್ವಲ್ಲ, ಅದರಿಂದ ಯಾರೇ ಬರಲಿ ಇಲ್ಲಿ ಪಾರ್ಟಿ ಡಿಸೈಡ್ ಮಾಡುತ್ತೆ. ಇಲ್ಲಿ ರಾಜ್ಯದ ನಿರ್ಧಾರ ಇದಾಗಲ್ಲ, ಅಮಿತ್ ಶಾ ಅವರು, ಮೋದಿಜಿಯವರು ಮತ್ತು ನಡ್ಡಾಜಿಯವರು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ಪ್ರಮುಖರು ಕೋರ್ ಕಮಿಟಿ
ಯಾರ ನಿರ್ಣಯ ಮಾಡುತ್ತೋ ನಾವು ಅವ್ರ ಕೆಲಸ ಮಾಡ್ತೀವಿ. ಸುಮಣ್ಣ ಅವರು ಹೋದ ಬಾರಿ ಇಂಚಾರ್ಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.